ಈಗ ಶ್ರೀ ವಿಶ್ವೇಶ್ವರ ಭಟ್ ಅವರ ಬಗ್ಗೆ ವಾದಿರಾಜ್ ಅವರಿಂದ ಅದೆಷ್ಟು ಮಾತುಗಳನ್ನು ಕೇಳಿದ ಮೇಲೆ ನೇರವಾಗಿ ಕಲಾವಿದರ ಬಾಯಿಯಿಂದಲೇ ಅಮೃತ ಸಮಾನವಾದಂತಹ ಮಾತುಗಳನ್ನು ಕೇಳುವಂತಹ ಕಾತರ ಎಲ್ಲರಿಗೂ ಕೂಡ. ಹಾಗಾಗಿ ಧ್ವನಿವರ್ಧಕವನ್ನು ಶ್ರೀ ವಿಶ್ವೇಶ್ವರ ಭಟ್ ಅವರಿಗೆ ಹಸ್ತಾಂತರಿಸ್ತೇನೆ. ಕಲಾಪ್ರಿಯೆಯಾದ ಕಟೀಲು ಶ್ರೀ ದುರ್ಗಾಪರಮೇಶ್ವರಮ್ಮನವರ ಚರಣಾರ್ವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ವಿರಚಿಸಿ, ಸದಾ ಸರ್ವದ ನನ್ನನ್ನು ಸೇರಿದಂತೆ ಅನೇಕರ ಏಳ್ಗೆಯನ್ನೇ ಸದಾ ಹಾರೈಸುತ್ತಿರುವ ಪೂಜ್ಯರಾದಂತಹ ಶ್ರೀಹರಿನಾರಾಯಣ ದಾಸ ಆಸರಣರ ಚರಣಕರ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ವಿರಚಿಸುತ್ತಾ ವೇದಿಕೆಯ ಮೇಲಿರುವಂತಹ ಆಡ್ಯರಿಗೆಲ್ಲ ತಲೆಬಾಗಿ, ಕಲಾಭಿಮಾನಿಗಳಾದ ಕಲಾಪೋಷಕರಾದ ನಿಮಗೆಲ್ಲ ಶಿರಬಾಗಿ ನಮಸ್ಕರಿಸಿ, ಒಂದೆರಡು ವಾಕ್ಯಗಳಲ್ಲಿ ಅನಿಸಿಕೆಯನ್ನು ಹೇಳಬೇಕಾದಂತಹ ಕರ್ತವ್ಯ ಉಂಟು ಅನ್ನುವುದಕ್ಕಾಗಿ ಮಾತನಾಡುತ್ತೇನೆ. ಒಂದು ಕಾಲದಲ್ಲಿ ವಿದ್ಯಾಭ್ಯಾಸ ಮೊಟಕುಗೊಂಡಿತು, ಯಕ್ಷಗಾನದ ಕಲೆಯ ಕುರಿತಾದಂತಹ ಆಸಕ್ತಿ ಅತಿಯಾಗಿ ಮೊದಲೇ ಇತ್ತು. ಆದ್ದರಿಂದ ಯಕ್ಷಗಾನದತ್ತ ನನ್ನ ಮನಸ್ಸು ವಾಲಿತು. ಆದರೆ ಒಂದು ದಿವಸವೂ ನಾನು ಪಶ್ಚಾತ್ತಾಪ ಪಡಲಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಯಾಕೆ ಯಕ್ಷಗಾನಕ್ಕೆ ಬಂದೆ ಅನ್ನುವಂತಹ ಒಂದು ಅನಿಸಿಕೆ ನನ್ನ ಮನಸ್ಸಿನಲ್ಲಿ ಬರಲೇ ಇಲ್ಲ. ಯಾಕೆ ಬರಲಿಲ್ಲ? ಒಂದು ಕಾಲಕ್ಕೆ ನಾನು ಅತಿಯಾದಂತಹ ಆರಾಧನಾ ಭಾವದಿಂದ, ಕಲೆಯ ಕುರಿತಾದಂತಹ ಆಸಕ್ತಿಯಿಂದ, ಯಕ್ಷಗಾನ ಕಲೆಯ ಕುರಿತಾದಂತಹ ಆಸಕ್ತಿಯಿಂದ ನಾನಿದನ್ನು ಹಿಡಿದುಕೊಂಡೆ. ಆದರೆ ದೈವಾನುಗ್ರಹದಿಂದ ಈಗ ಮಿತ್ರರಾದ ವಾದಿರಾಜರು ಹೇಳಿದಾಗೆ ಬಹುಶಃ ಕಲೆಯೇ ನನ್ನನ್ನು ಹಿಡಿದುಕೊಂಡಿತು ಅಂತ ಕಾಣುತ್ತದೆ. ಅನ್ಯಾನ್ಯ ಸಾಧ್ಯತೆಗಳಿದ್ದು ಬದುಕಿಗೆ ಒಂದು ದಾರಿಯನ್ನು ಅರಸಿಕೊಳ್ಳುವುದಕ್ಕೆ ವ್ಯಕ್ತಿಯಾದವನಿಗೆ ಬೇರೆ ಬೇರೆ ದಾರಿ ಸಿಗ್ತದೆ. ಆದರೆ ವೃತ್ತಿ ಮತ್ತು ಮನದ ಪ್ರವೃತ್ತಿ ಎರಡು ಏಕವಾಗಿದ್ದಾಗ ಮಾತ್ರ ಬದುಕಿನಲ್ಲಿ ಸಂತೋಷ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ನನಗದು ಸಿಕ್ಕಿದೆ. ಈಗ ಅನೇಕರು ಕೇಳುವುದುಂಟು, ಯಕ್ಷಗಾನ ಅಂದರೆ ಬೇಕಾದಷ್ಟು ಆದಾಯವನ್ನು ತರುವುದಲ್ಲ, ವರಮಾನ ಕಡಿಮೆ ಇರ್ತದೆ. ಮತ್ತೊಂದು, ಕಡಿಮೆ ಹೆಚ್ಚು ಅನುಭವಿಸುವ ತೃಪ್ತಿಯನ್ನು ಹೊಂದಿಕೊಂಡಿರ್ತದೆ. ಇದು ನನ್ನ ಅಭಿಪ್ರಾಯ. ಈಗ ತುಂಬ ಇದ್ದವನಿಗೂ ತೃಪ್ತಿ ಇರುವುದಿಲ್ಲ, ಇನ್ನೂ ಬೇಕು ಅಂತಲೇ ಕಾಣುತ್ತದೆ. ಸ್ವಲ್ಪ ಇದ್ದವನಿಗೂ ತೃಪ್ತಿ ಉಂಟು ಅಂತಾದರೆ ಸಾಕು ಅಂತ ಅನ್ನಿಸ್ತದೆ. ಯಾವುದೇ ಆಗಲಿ, ಬದುಕಿನಲ್ಲಿ ನಾನು ಪ್ರಾಪ್ತಿಯ ಕುರಿತಾಗಿ ಬಹಳ ವಿಶ್ವಾಸ ಇರುವವನು. ನಮ್ಮ ಪ್ರಾಪ್ತಿ ಏನು ಅದನ್ನು ಯಾರಿಂದಲೂ ಕಸಿಯುವುದಕ್ಕಾಗೋದಿಲ್ಲ. ಒಂದಲ್ಲ ಒಂದು ವಿಧದಿಂದ ಅದು ಒದಗಿಯೇ ಬರುತ್ತದೆ. ಜನರ ಪ್ರೀತಿಯ ಮೂಲಕ ಇರಬಹುದು, ಅಥವಾ ಕಲೆಯ ಮೂಲಕವಾಗಿ ನಮಗೆ ಬರುವಂತಹ ಸಂಭಾವನೆ ಸಮ್ಮಾನಗಳಿರಬಹುದು. ಕಲೆಯ ಮೂಲಕವಾಗಿ ನಾವು ಅನುಭವಿಸುವಂತಹ ಸಂತೋಷ ಇರಬಹುದು. ಇದೆಲ್ಲವೂ ನಮಗೆ ನಮ್ಮ ಬದುಕಿನಲ್ಲಿ ಬರಬಹುದಾದ ಆದಾಯಗಳೇ, ವರಮಾನಗಳೇ. ಹೀಗೆ ಭಾವಿಸಿದಾಗ ನಾನು ತುಂಬು ಶ್ರೀಮಂತ, ಬಹಳ ದೊಡ್ಡ ಅಭಿಮಾನಿಗಳ ಹಾರೈಕೆ ಆಶೀರ್ವಾದ ನನಗುಂಟು. ಇದು ಯಾವ ಕಾಲಕ್ಕೂ ನನ್ನನ್ನು ಸೋಲಲಿಕ್ಕೆ ಬಿಡುವುದಿಲ್ಲ ಅನ್ನುವಂತಹ ವಿಶ್ವಾಸವೂ ನನಗುಂಟು. ಅಹಂಕಾರದ ನುಡಿಗಳಲ್ಲ, ಇನ್ನೊಬ್ಬರ ಮುಂಭಾಗದಲ್ಲಿ ದೇಹಿ ಅಂತ ಯಾಚಿಸಬೇಕಾದ ಸ್ಥಿತಿ ಈ ತನಕ ನನಗೆ ದೇವರು ಕೊಡಲಿಲ್ಲ, ಇನ್ನು ಮುಂದೆಯೂ ಕೊಡಲಿಕ್ಕಿಲ್ಲ. ಒಬ್ಬ ನಾಗರಿಕವಾಗಿ ಬದುಕುವುದಕ್ಕೆ ಎಷ್ಟರಿಂದ ಸಾಧ್ಯ ಆಗ್ತದೆ, ಅದಕ್ಕೆ ಕೊರತೆ ಆಗದಾಗ ನಾನು ಬದುಕುತ್ತೇನೆ, ನನಗದರಲ್ಲಿ ಪೂರ್ಣ ತೃಪ್ತಿ ಇದೆ. ಒಂದು ಮಾತು ಸುಮಂಗಲಕ್ಕನ ಬಗ್ಗೆ ಹೇಳಬೇಕು, ನನ್ನನ್ನು ಗುರುಭಾವದಿಂದ ಅವರು ಕಾಣುತ್ತಾರೆ. ಯಾಕೆ ಕಾಣುತ್ತಾರೆ ಅಂತ ಅವರೇ ಹೇಳಬೇಕು, ನನಗೆ ಗೊತ್ತಿಲ್ಲ. ಅನೇಕರು ನನ್ನನ್ನು ಹಾಗೆ ಕರೆಯುತ್ತಾರೆ, ಬಹುಶಃ ನನ್ನ ಜಾತಕದ ಫಲ ಇರಬೇಕದು. ಗುರುಗಳೇ ಗುರುಗಳೇ ಅಂತ ಕರೆಯುತ್ತಾರೆ. ಕರೆಯಿಸಿಕೊಳ್ಳುವಾಗ ಹಿತ ಆಗುತ್ತದೆ, ಯಾವನಿಗೆ ಬೇಡ ಮಾನ ಸಮ್ಮಾನಗಳು. ಆದರೆ ಆಮೇಲೆ ಹೆದರಿಕೆ ಆಗ್ತದೆ. ಒಬ್ಬೊಬ್ಬನೂ ಗುರುಗಳು ಅಂತ ಸಂಬೋಧಿಸುವುದರ ಹಿನ್ನೆಲೆಯಲ್ಲಿ ನಮ್ಮ ಹೊಣೆಗಾರಿಕೆ ಹೆಚ್ಚಾಗ್ತಾ ಹೋಗ್ತದೆ ಅಂತ ನಾನು ಭಾವಿಸುವನು. ಯಾಕೆ, ಕೇವಲ ಹಾರಿಕೆಗೋ ತೋರಿಕೆಗೋ ಅವರು ಹೇಳುವುದಲ್ಲ, ನಮ್ಮನ್ನು ಅವರು ಅನುಸರಿಸ್ತಾರೆ ಅಂತಾದರೆ ಅನೇಕರು ಅನುಸರಿಸಬಹುದಾದಂತಹ ಒಂದು ಆಚಾರವಾಗಲಿ, ನಡೆಯಾಗಲಿ, ಒಂದು ಕಲಾ ಪ್ರದರ್ಶನದಲ್ಲಾಗಲಿ ನಮ್ಮಲ್ಲಿರಬೇಕಾದದ್ದು ನಿರ್ಣಯ. ಆ ಬದ್ಧತೆ ನಮಗೆ ಬೇಕಾಗುತ್ತದೆ, ಅದು ಹೆದರಿಕೆಯನ್ನು ಹುಟ್ಟಿಸುವುದು.
ಯಾವನೋ ಒಬ್ಬ ಸುಭಾಷಿತಕಾರ ಒಂದು ಮಾತು ಹೇಳಿದ, ಮಾನ ಸನ್ಮಾನಗಳಿಗೆ ಒಪ್ಪಬಾರ್ದಂತೆ ವ್ಯಕ್ತಿಯಾದ. ಯಾಕಂದರೆ ಇನ್ನೊಬ್ಬರ ಸನ್ಮಾನವನ್ನು ನಾವು ಕೈಗೊಂಡ್ರೆ ನಮ್ಮ ಕರ್ಮದ ಪುಣ್ಯದ ಫಲ ಹ್ರಾಸ ಆಗ್ತಾ ಹೋಗ್ತದೆ ಅಂತ. ಇನ್ನೊಬ್ಬರ ತೆಗಳಿಗೆ ಬಂದಷ್ಟು ಒಪ್ಪಿಕೊಳ್ಬೇಕಂತೆ. ಯಾಕೆ? ನಮ್ಮಲ್ಲಿ ಏನಾದರೂ ಪಾಪಲೇಪ ಇದ್ರೆ ಅವನಿಗೆ ಹೋಗ್ತದೆ ಅಂತ. ಹೊಗಳಿಕೆಯನ್ನು ತೆಗಳಿಕೆಯನ್ನು ಸಮಾನ ಭಾವದಿಂದ ಸ್ವೀಕರಿಸಬೇಕು ಅಂತ ಹಿರಿಯರು ಹೇಳ್ತಾರೆ. ಸಮಾನ ಭಾವ ಅಂದರೆ ಏನು? ಹೊಗಳಿಕೆಯೇ ಇಷ್ಟ ಆಗೋದಿಲ್ಲ ಎಲ್ಲರಿಗೂ, ತೆಗಳಿಕೆ ಇಷ್ಟ ಆಗೋದಿಲ್ಲ, ಆದರೆ ಸ್ವೀಕರಿಸುವ ಮನೋಭಾವ ಸಮಾನವಾಗಿರಬೇಕು ಅಂತ ಅರ್ಥ. ಹೊಗಳಿಕೆಯನ್ನಾಗಲಿ ತೆಗಳಿಕೆಯನ್ನಾಗಲಿ ತೆಗಳಿದವನನ್ನು ನಾವು ವಿರೋಧದಿಂದ ಕಾಣಬೇಕಾದದ್ದಲ್ಲ. ಮತ್ತು ನನಗೆ ಬಹಳ ಇಷ್ಟ ಆಗುವುದದೇ, ಹೊಗಳುವುದಕ್ಕಿಂತ ಹೆಚ್ಚು ತೆಗಳಿದವರ ಬಗ್ಗೆ ನನಗೆ ಆಸಕ್ತಿ ಹೆಚ್ಚು ಬೆಳೆಯುತ್ತದೆ. ನಾನು ಅನೇಕ ಸಲ ಹಾಗೆ ಹೇಳಿಕೊಂಡು ಒಳ್ಳೆಯದಾಗಿದೆ ಅಂತ ಹೇಳುವಾಗ ಏನು ಮಾತಾಡೋದಿಲ್ಲ, ನಾನು ಹಾಳಾಗಿದೆ ಅಂತ ಹೇಳಿದರೆ ಅದರ ಬಗ್ಗೆ ವಿಮರ್ಶೆ ಮಾಡ್ತೇನೆ, ಯಾಕೆ ಹಾಳಾಗಿದೆ, ಏನಾಯಿತು. ಒಂದು ಬೆಳೆಯಬೇಕಾದ ಯಾವನೇ ಒಬ್ಬ ವ್ಯಕ್ತಿಗೆ ಕುಂದುಕೊರತೆಗಳನ್ನು ಹೇಳುವಂತಹ ಸರಿಯಾದಂತಹ ವಿಮರ್ಶಕ ಬೇಕಾಗ್ತದೆ. ಅವರ ವಿಮರ್ಶೆ ಸದಾಶಯದಿಂದ ಸದಭಿರುಚಿಯಿಂದ ಕೂಡಿದರೆ ಅದು ನಮ್ಮ ಬೆಳವಣಿಗೆಗೆ ಒಂದು ಅನುಕೂಲವನ್ನು ಒದಗಿಸಿಕೊಡ್ತದೆ. ಈ ನಿರ್ಣಯದಿಂದ ನಾನು ಕಂಡುಕೊಂಡವ. ಎಲ್ಲ ಕಲಾವಿದರು ಹೇಳುವ ಹಾಗೆ ನಿಮಗೆ ಸನ್ಮಾನ ಅಂತ ಹೇಳುವಾಗ ನಾನು ಹೇಳಿದ್ದೇನೆ ಬೇಡ ಅಂತ. ಸಾಮಾನ್ಯವಾಗಿ ಎಲ್ಲ ಕಲಾವಿದರು ಹಾಗೆ ಹೇಳ್ತಾರೆ. ಯಾಕೆ ಹೇಳುವುದಕ್ಕೆ ಕಾರಣ, ಯಾಕಂದರೆ ಒಂದೊಂದು ಸನ್ಮಾನಗಳನ್ನು ಪಡೆದಾಗಲೂ ನಮಗೆ ಆತಂಕ ಹೆಚ್ಚಾಗ್ತಾ ಹೋಗ್ತದೆ. ನಾಳೆ ನಮ್ಮ ಪ್ರದರ್ಶನವನ್ನು ನೋಡಿದವರಲ್ಲಿ ಪ್ರಶ್ನೆ ಹುಟ್ಟು ಬರೋದಲ್ಲ, ಯಾಕಪ್ಪ ಮೊನ್ನೆ ಇವರಿಗೆ ಸನ್ಮಾನ ಮಾಡಿದ್ದು ಅಂತ ಆತಂಕ ಬರ್ತದೆ. 10 ಮಂದಿಗಳು ಗುರುತಿಸುವಂತಹ ಒಂದು ಸ್ಥಾನಕ್ಕೆ ತಲುಪಿದ ಮೇಲೆ ನಾವು ಎಷ್ಟು ಎಚ್ಚರದಿಂದ ಇದ್ದರೂ ಕಡಿಮೆ ಆಗ್ತದೆ, ಹೊಣೆ ಹೆಚ್ಚಾಗ್ತದೆ. ಹಾಗಾಗಿ ಹೆಗಲಿನ ಭಾರ ಕಡಿಮೆ ಆಗಲಿ ಅನ್ನುವುದಕ್ಕಾಗಿ ಬೇಡ ಅನ್ನುವಂತಹ ಅಭಿಪ್ರಾಯವನ್ನು ಹೇಳಿದರು. ನನ್ನ ಕುರಿತಾದಂತಹ ಒಂದು ವಿಶೇಷವಾದಂತಹ ಗೌರವದಿಂದ ಆಸ್ಥೆಯಿಂದ ನೀವೇ ಆಗಬೇಕು ಅನ್ನುವ ಹಾಗೆ ಕೇಳಿಕೊಂಡರು. ಆಗ ಅವರ ಪ್ರೀತಿಗೆ ಕಟ್ಟುಬಡೆದು ಒಪ್ಪಿಕೊಳ್ಳಲೇಬೇಕಾಯಿತು. ಮಿತ್ರರಾದ ವಾದಿರಾಜರು ಹೇಳಿದ್ದನ್ನೆಲ್ಲ ಕೇಳಿ ನೀವು ಬೆರಗಾಗುವುದು ಬೇಡ. ಅದು ಅವರು ಒಂದು ಸಣ್ಣದಿದ್ದದ್ದನ್ನು ಪರ್ವತವಾಗಿ ಕಾಣುವ ಗುಣವುಳ್ಳವರು. ಅವರು ಹೇಳಿದ್ದಲ್ಲ ಸುಳ್ಳು ಅಂತ ನಾನು ಹೇಳಿದ್ದಲ್ಲ. ಅಷ್ಟು ಆಗಬೇಕಾದ್ರೆ ನಿಮ್ಮ ಆಶೀರ್ವಾದ ಬೇಕು, ಆಶೀರ್ವಾದ ಇರಲಿ. ಯಕ್ಷಾರಾಧನಾ ಕಲಾಕೇಂದ್ರ ವಿದುಷಿಯಾದಂತಹ ಶ್ರೀಮತಿ ಸುಮಂಗಲ ರತ್ನಾಕರ್ ಅವರಿಂದ ಪ್ರಾರಂಭಗೊಂಡು ಆ ಟ್ರಸ್ಟಿಯಲ್ಲಿರುವೆಲ್ಲರೂ, ಆಮೇಲೆ ಅಲ್ಲಿ ಅವರಿಂದ ವಿದ್ಯಾರ್ಜನೆಯನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು, ಅವರ ತಂದೆ ತಾಯಿಗಳು, ಮನೆಯವರು, ಬಂಧು ಬಳಗದವರು, ಕಲಾಭಿಮಾನಿಗಳು ಎಲ್ಲರೂ ಇದ್ದೀರಿ. ಒಂದು ಸದುದ್ದೇಶವನ್ನು ಹೊಂದಿಕೊಂಡು ಯಕ್ಷಾರಾಧನ, ಅದರಲ್ಲಿ ಕಲಾರಾಧಕ ಅನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹೌದು, ನಾನು ಕಲೆಯನ್ನು ಪ್ರೀತಿಸಿದ್ದು ಮಾತ್ರ ಅಲ್ಲ, ಆರಾಧನಾ ಭಾವದಿಂದಲೇ ಕಂಡುಕೊಂಡವ ಅದನ್ನು ಪ್ರಾಮಾಣಿಕವಾಗಿ ಹೇಳ್ತಾನೆ. ಆದ್ದರಿಂದ ಬಹುಶಃ ಆ ಕಟೀಲಮ್ಮ ಒಂದು ಯಕ್ಷಕಲಾರಾಧಕ ಪ್ರಶಸ್ತಿ ನನಗೆ ಸಿಗಬೇಕು ಅನ್ನುವಂತಹ ನಿರ್ಣಯವನ್ನು ಮಾಡಿರಬೇಕು. ಅದಕ್ಕೆ ಒಂದು ಮಾಧ್ಯಮವಾಗಿ ಟ್ರಸ್ಟಿಯವರು ಒದಗಿ ಬಂದಿರಬೇಕು. ಇದು ಕಟೀಲಮ್ಮನ ಪ್ರಸಾದ ಅನ್ನುವಂತಹ ಗೌರವದಿಂದ ಸ್ವೀಕರಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮೇರು ಕಲಾವಿದರಾದಂತಹ ಶ್ರೀ ವಿಶ್ವೇಶ್ವರ ಭಟ್ ಅವರ ನುಡಿಗಳಿಗಾಗಿ ನಮನಗಳು.